ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಶೇಂಗಾ ಬೀಜ ಮತ್ತು ಬೆಲ್ಲನ ಬಳಸ್ಬಿಟ್ಟು ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಒಂದು ಆರೋಗ್ಯಕರವಾದ ಸ್ವೀಟ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದೇನಪ್ಪ ಅಂತಂದರೆ ಶೇಂಗಾ ಚಿಕ್ಕಿ ಅಂತ ಅಂತಾರೆ ಫ್ರೆಂಡ್ಸ್ ಇದಕ್ಕೆ ಅಥವಾ ನೀವು ಶೇಂಗಾ ಮಿಠಾಯಿ ಕೂಡ ಅಂತ ಅನ್ಬಹುದು ನಾನಿಲ್ಲಿ ಮಿಠಾಯಿ ಮಾಡೋ ಬದಲಾಗಿ ಉದ್ರದ್ರಾಗಿ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಮಿಠಾಯಿನೂ ಕೂಡ ಮಾಡ್ಕೊಳ್ಬಹುದು ಅಥವಾ ಈ ರೀತಿಯಾಗಿ ಉದ್ರದ್ರಾಗಿ ಕೂಡ ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ಬೇಕಿದ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿರಿ ಓಕೆ ನೋಡಿ ಇವಾಗ ನಾನಿಲ್ಲಿ ರೀತಿಯಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಶೇಂಗಾ ಬೀಜನ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ನಂತರ ಪೂರ್ತಿ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟಿಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಸಿಪ್ಪೆನ ಬಿಡಿಸ್ಬಿಟ್ಟು ಒಂದರಲ್ಲಿ ಎರಡು ಭಾಗಗಳಾಗಿ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜಕ್ಕೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಪಾತ್ರೆಗೆ ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿದನ್ನು ಮಿಕ್ಸ್ ಇರಿ ಇದಕ್ಕೆ ನೀರೇನು ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಇದು ನಿಧಾನಕ್ಕೆ ಬೆಲ್ಲ ಕರಗೋವರೆಗೂ ಹಾಗೆ ಬಿಟ್ಬಿಡಿ ಓಕೆ ನೋಡಿ ಇವಾಗ ಈ ರೀತಿಯಾಗಿ ನೀಟಾಗಿ ಬೆಲ್ಲ ಕರ್ತಾ ಇರುವಾಗ ಇದಕ್ಕಿವಾಗ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸೇರಿಸ್ಕೊಂಡ ನಂತರ ನೋಡಿ ತಿರ್ಗಾ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಕ್ಕಳಿಗೆ ವೀಕ್ಲಿ ಒಂದು ಸಲನಾದರೂ ಪರವಾಗಿಲ್ಲ ಅಥವಾ ಎರಡು ಸಲನಾದ್ರೂ ಶೇಂಗಾ ಬೆಲ್ಲ ತಿನ್ನಿಸ್ತಾ ಇರಬೇಕು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಪಾಕ ರೆಡಿಯಾಗಿ ಹಾಕ್ತಾ ಇದೆ ನೋಡಿ ಇವಾಗ ಫ್ರೆಂಡ್ಸ್ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು ಪಾಕ ರೆಡಿಯಾಗಿ ಇದನ್ನು ಇವಾಗ ಚೆಕ್ ಮಾಡ್ಕೊಳ್ಳೋಣ ಒಂದು ಪಾತ್ರೆನಲ್ಲಿ ನೀರು ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲದ ಪಾಕನ ನೀರಿಗೆ ಹಾಕ್ಕೊಳ್ಳಿ ನೀರಿಗೆ ಹಾಕಿದ ತಕ್ಷಣ ಅದು ಗಟ್ಟಿಯಾಗಿ ಉಂಡೆ ಆಗಬೇಕು ಉಂಡೆ ಆಗಿಬಿಟ್ಟು ಕ್ರಿಸ್ಪಿ ಅದು ಬೆಲ್ಲ ಅಲ್ಲೇ ಕ್ರಿಸ್ಪಿ ಆಯಿತು ಅಂತಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಪಾಕ ಕರೆಕ್ಟಾಗಿ ಇಲ್ಲಿ ರೆಡಿಯಾಗಿ ಇದೆ ಇದನ್ನಿವಾಗ ಫ್ರೆಂಡ್ಸ್ ಗ್ಯಾಸ್ನ ಪೂರ್ತಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಇಟ್ಬಿಟ್ಟು ಶೇಂಗಾ ಬೀಜ ಹಾಕ್ಕೊಳ್ಳೋಣ ರೆಡಿ ಮಾಡಿದಂತಹ ಶೇಂಗಾ ಬೀಜನ ಶೇಂಗಾ ಬೀಜ ಸೇರಿಸ್ಕೊಂಡ ನಂತರ ನೋಡಿ ಇದು ನಿಮಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಿಠಾಯಿ ಬೇಕು ಅಂತಂದ್ರೆ ನೀವು ಇದು ಸ್ವಲ್ಪ ಪಾಕ ತಿಳುವಿರುವಾಗಲೇನೆ ಒಂದು ಪೇಪರ್ಗೆ ಎಣ್ಣೆ ಸವರ್ಬಿಟ್ಟು ಪೇಪರ್ ಮೇಲ್ಗಡೆ ಹಾಕೊಳ್ಳಿ ಅಥವಾ ನಮಗೆ ಉದ್ರದ್ರಾಗಿ ಬೇಕು ಅಂತ ಅನ್ನೋರು ನೀವು ಇದನ್ನು ಸ್ವಲ್ಪ ಪೂರ್ತಿ ಕಡಿಮೆ ಉರಿಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಇವಾಗ ನಾನಿಲ್ಲಿ ಪೂರ್ತಿ ಸ್ವಲ್ಪ ಉದ್ರದ್ರಾಗಿ ಆದ ನಂತರ ಒಂದು ಪೇಪರ್ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ನಿಧಾನಕ್ಕೆ ಹಾಕ್ಕೊಳ್ಬೇಕು ತುಂಬ ಕ್ರಿಸ್ಪಿನೆಸ್ಸಾಗಿ ಆಗಿ ಇಟ್ಟರೆ ಕುರುಂ ಕುರುಮ್ ಅನ್ನುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಶೇಂಗಾ ಬೀಜದ ಮಿಠಾಯಿ ಇಲ್ಲಿ ಗರಿಗರಿಯಾಗಿ ರೆಡಿಯಾಗಿ ಆಗಿದೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳವರೆಗೂ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡಿ ಈ ರೀತಿಯಾಗಿ ತುಂಬ ಕ್ರಿಸ್ಪಿನೆಸ್ಸಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಆಗುತ್ತೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಶೇಂಗಾ ಬೀಜದಿಂದ ಸ್ವೀಟ್ ರೆಡಿ ಮಾಡ್ಕೊಳ್ಳೋದಂಥ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್